ಪಕ್ಷಕ್ಕಿಂತ ಇಲ್ಲಿ ವ್ಯಕ್ತಿ ಇಬ್ಬರು ವ್ಯಕ್ತಿನೂ ಈಕ್ವಲ್ ಇದ್ದಾರೆ. ಒಂದು ಕೈ ಡಿ ಕೆ ಸುರೇಶ್ ಹೆಚ್ಚಿದ್ದಾರೆ. ದೇವ್ರ ವಿಚಾರ ಮಧ್ಯಕ್ಕೆ ತರಬಾರ್ದು. ರಾಮ್ ಬಂದವ್ರು ಹಿಂದೂ ವರ್ಷ ಎಂ ಪಿ ಆಗಿದ್ದಾರೆ. ಫೈಟ್ ಇದೆ ಆದರೂ ಡಿ ಕೆ ಸುರೇಶ್ ಗೆಲ್ತಾರೆ. ಸರ್ ಪಕ್ಷಕ್ಕಿಂತ ಇಲ್ಲಿ ವ್ಯಕ್ತಿ ಇಬ್ಬರು ವ್ಯಕ್ತಿನೂ ಈಕ್ವಲ್ ಇದ್ದಾರೆ. ಸುರೇಶ್ ಅವರು ಅವರು ಪ್ರಬಲ ವ್ಯಕ್ತಿನೇ, ಮಂಜುನಾಥ್ ಅವರು ಪ್ರಬಲ ವ್ಯಕ್ತಿನೇ. ಆದರೆ ಒಂದು ಕೈ ಡಿ ಕೆ ಸುರೇಶ್ ಹೆಚ್ಚಿದ್ದಾರೆ. ಯಾಕೆಂದರೆ 10 ವರ್ಷ ಎಂ ಪಿ ಆಗಿದ್ದಾರೆ, ಕೆಲಸ ಕಾರ್ಯ ಸ್ಪಂದಿಸಿದ್ದಾರೆ. ಈಗ ಮಂಜುನಾಥ್ ಅಂದ್ರೆ ಈಗ ಬರ್ತಾಯಿದ್ದಾರೆ ಅವರು, ಹಂಗಾಗಿ ಒಂಚೂರು ಡಿ ಕೆ ಸುರೇಶ್ ಅವ್ರು ಪ್ರಬಲ ಆಗಿದ್ದಾರೆ. ಮಂಜುನಾಥ್ ಅವ್ರು ಬಂದಿದ್ದಾರೆ ಕ್ಷೇತ್ರಕ್ಕೆ? ಇನ್ನೂ ಇಲ್ಲಿ ಬಂದಿಲ್ಲ. ರಾಮನಗರ ಬಂದಿದ್ದಾರೆ, ಇನ್ನು ನಮ್ಮ ಮೈಗನಹಳ್ಳಿ ಈ ಕಡೆ ಏನೂ ಬಂದಿಲ್ಲ. ಡಿ ಕೆ ಸುರೇಶ್ ಅವರು ಬರ್ತಾ ಇರ್ತಾರೆ, ಏನೆಲ್ಲ ಸಿಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಸುರೇಶ್ ಸಿಗ್ತಾರೆ, ಸಿಗ್ತಾರೆ, ಸಿಗ್ತಾರೆ. ಡಿ ಕೆ ಸುರೇಶ್ ಅವ್ರು ಸಿಗ್ತಾ ಇರ್ತಾರೆ. ತಗೋತಾ ಇದ್ದಾರೆ ಸರ್, ಹೆಂಗಸುಗಳು 2,000 ತಗೋತಾ ಇದ್ದಾರೆ. ಫ್ರೀ ಓಡಾಡ್ತಾವ್ರೆ. ಈ ಮೈಗಳಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಫ್ರೀ ಬಸ್ ಬಂದ್ಬಿಟ್ಟು, ತರಕಾರಿ ತರಕ್ಕೆ ಮಾರ್ಕೆಟ್ಗೆ ತಗೋತಾರೆ, ಅನುಕೂಲ ಸಿಗ್ತಾ ಇದೆ. ಸರ್ ದೇವ್ರ ವಿಚಾರ ಮಧ್ಯಕ್ಕೆ ತರಬಾರ್ದು. ರಾಮ್ ಬಂದವ್ರು ಹಿಂದೂ ಒಳ್ಳೇದಾಗಿದೆ, ಅದನ್ನ ಎಲೆಕ್ಷನ್ಗೆ ಏನು ಮದುವೆ ತರಬಾರ್ದು. ನಮ್ಮ ಕ್ಷೇತ್ರದಲ್ಲಿ ಏನಂದ್ರೆ ಡಿ ಕೆ ಸುರೇಶ್ ಪ್ರಾಬ್ಲಮ್ ಆಗಿದೆ ಸರ್. ಈಗ ಇಲ್ಲೇ ಈಗ 4 ಜನ ಮಾತಾಡ್ತಿದ್ದೀವಿ. ಈಗ ಅವರು ಬಿ ಜೆ ಪಿ ಪರ ಮಾತಾಡಿದ್ರು, ನಾವು ಕಾಂಗ್ರೆಸ್ ಪರ ಮಾತಾಡ್ತಿದ್ದೀವಿ ಅಂತ ಅವ್ರವ್ರ ವೈಯಕ್ತಿಕ ಮಾತಾಡ್ತಾರೆ. ಅವ್ರ ಇಷ್ಟ ಅದಲ್ವಾ, ಹೇಳ್ತಾರೆ. ಅದು ಏನು ನಿಮ್ಮ ಕಾಮನ್? ಸೊ ಫೈಟ್ ಇದೆ ಆದರೂ ಡಿ ಕೆ ಸುರೇಶ್ ಗೆಲ್ತಾರೆ.